ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಸುರಿತಿರುವ ಧಾರಾಕಾರ ಮಳೆಯಿಂದ ಕರ್ನಾಟಕದ ಬೋರ್ಗರಿತಾ ಇದ್ದು ಕಾಗವಾಡ ತಾಲೂಕಿನ ಅನೇಕ ಗ್ರಾಮಗಳು ಪ್ರವಾಹದಿಂದ ಅಪಾಯವನ್ನು ಎದುರಿಸ್ತಾ ಇದ್ದು ಇದಕ್ಕೆ ತಾಲೂಕು ಆಡಳಿತ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ಉಪ ತಹಸೀಲ್ದಾರ ಜಿತೇಂದ್ರನೊಡನೆ ಮಾಹಿತಿ ನೀಡಿದ್ದಾರೆ. ಆ ಗ್ರಾಮದಲ್ಲಿ 14 ಗ್ರಾಮಗಳು ಮುಳುಗಡೆ ಗ್ರಾಮಗಳು, ಅದರಾಗ 8 ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಡೆ ಆಗುವಂಥ ಗ್ರಾಮಗಳು, ಅದರಾಗ 6 ಗ್ರಾಮಗಳು ಭಾಗಶಃ ಮುಳುಗಡೆ ಆಗುವ. ಅಂದಾಗೆ ಇದು ಟೋಟಲ್ಲಾಗಿ ನಮ್ಮ ಬೋಟದಂತೂ ಸಮಸ್ಯೆ ಅಂತಿಲ್ಲ, ಜಿಗುಳ್ದಾಗಿದೆ, ಆಮೇಲೆ ಕೃಷ್ಣ ಕಿತ್ತೂರಲ್ಲಿದೆ, ಹುಸ್ನಾಳದಿದೆ. ಆದರೆ ಸರ್ಕಾರಕ್ಕೆ ನಾವು ಏನು ಹೇಳಿದೀವಿ ಅಂದರೆ 3 ಬೋಟ್ ಮಾತ್ರ ಅವಶ್ಯಕತೆ ಇದೆ, ಅದಷ್ಟು ಬೇಗ ಮಾಡಿಬಿಡಿ ಅಂದರೆ ಅವರು ಒಪ್ಪಂದಿದ್ದಾರೆ, ಮಾಡಿಕೊಡ್ತಾನಂತ ಹೇಳಿದ್ದಾರೆ. ಆಮೇಲೆ ಕಲ್ಲೂರು ಬ್ಯಾರೇಜ್ನಲ್ಲಿ 180 ಕ್ಯೂಸೆಕ್ಸ್ ನೀರನ್ನು ಹರಿವು ಬಿಡ್ತಾ ಇದ್ದಾರೆ. ಸೊ ಮುಂಜಾಗ್ರತೆಯಾಗಿ ಎಲ್ಲ ಗ್ರಾಮ ಪಂಚಾಯತಿ ಲೆವೆಲ್ ಆಗಲಿ ವಿಡಿಯೋ ಹಾಗೂ ನಮ್ಮ ಇವೆಗಳಿಗೆ ಡಂಗೂರು ಮುಖಾಂತರ ಸಾರಿಸಿ ಅಂದರೆ ಏನೋ ಫ್ಲಡ್ ಬರ್ತಾ ಇದೆ, ತಾವೆಲ್ಲರೂ ಜನ ಜಾನುವಾರುಗಳು ಅಥವಾ ಜನರು ಯಾರೋ ಹೊಳೆಗೆ ಇಳಿಬಾರ್ದು ಅಂತ ಡಂಗೂರು ಮುಖಾಂತರ ನಾವು ಸಾರಿ ಈ ಸಲ ಹೇಳಿದ್ದೀವಿ. ಅವರು ಮುಂಜಾಗ್ರತೆಯಾಗಿ ಪೊಲೀಸರು ಇರ್ತಾರೆ, ಬ್ಯಾರಿಗೇಡ್ಸು ಹಾಕಿರ್ತಾರೆ. ಕಾಗವಾಡ ತಾಲೂಕಿನಲ್ಲಿ ಇಲ್ಲಿವರೆಗೂ ಪ್ರತಿ ಹಳ್ಳಿಗಳ ನದಿಯ ದಡದಲ್ಲಿ ವಾಸವಿರುವ ಜನ ಜಾನುವಾರುಗಳನ್ನ ಸ್ಥಳಾಂತರ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಈಗಾಗಲೇ ನದಿ ಪಾತ್ರದ ಹಳ್ಳಿಗಳಲ್ಲಿ ಬೋಟ್ಗಳ ವ್ಯವಸ್ಥೆ ಮಾಡಲಾಗಿದ್ದು ಜನರಿಗೆ ಧ್ವನಿವರ್ಧಕಗಳ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ತಿಳಿಸಲಾಗ್ತಿದೆ. ಇಲ್ಲಿವರೆಗೆ ತಾಲೂಕಿನ ಉಗಾರ, ಕುಡಚಿ, ಉಗಾರ, ಶೇಡಬಾಳ, ಶಶಹಾಪುರ, ಯಡೂರ್ವಾಡಿ, ಮಂಗಾವತಿ, ರಾಜಾಪುರ ರಸ್ತೆ ಸೇತುವೆಗಳು ಬಂದ್ ಆಗಿವೆ. ನಡುಗಡ್ಡೆಯಲ್ಲಿ ಯಾರಾದರೂ ಜನ ಉಳಿದರೆ ಅವರನ್ನು ಹೊರತರಲು ಬೋಟ್ ವ್ಯವಸ್ಥೆ ಮಾಡಲಾಗಿದೆ. ಪ್ರವಾಹ ಮುಂಜಾಗ್ರತಾ ಕ್ರಮವಾಗಿ SRDF ಹಾಗೂ NDRF ಜಿಲ್ಲಾ ಕೇಂದ್ರದಲ್ಲಿ ಠಿಕಾಣಿ ಹುಡಿದು ಅಗತ್ಯ ಬಿದ್ದಲ್ಲಿ ಬಳಕೆ ಮಾಡಿಕೊಳ್ಳಲಾಗುವುದೆಂದು ಹೇಳಿದ್ದಾರೆ. ಅಮರ್ ಕಾಂಬ್ಳೆ, ನವಕರ್ನಾಟಕ ಟೈಮ್ಸ್, ಕಾಗವಾಡ.